ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಹೋದರಿಯ ಪುತ್ರ ಮನೋಜ್ ಕುಮಾರ್ ಇವರ ಜೊತೆಗೆ ಕನ್ನಡ ತೀಖ್ಯತೆಯ ರಂಜನಿ ರಾಘವನ್ ನಾಯಕಿಯಾಗಿ ನಟಿಸುತ್ತಿರುವ ಟಕ್ಕರ್ ಸಿನಿಮಾ ಇದೇ ಮೇ 6ರಂದು ತೆರೆಗೆ ಬರ್ತಾ ಇದೆ. ಚಿತ್ರದ ವಿಡಿಯೋ ಹಾಡುಗಳ ಬಿಡುಗಡೆ ಸಮಾರಂಭದ ಸುದ್ದಿಗೋಷ್ಠಿಯ ದೃಶ್ಯಾವಳಿ ಇದು. ಕೆಎನ್ ನಾಗೇಶ್ ಕೋಗಿಲು ಈ ಸಿನಿಮಾವನ್ನು ನಿರ್ಮಿಸಿದ್ದಾರೆ. ಕೊರೋನಾ ಸಮಸ್ಯೆಯ ಬಳಿಕ ಚಿತ್ರ ಬಿಡುಗಡೆಯಾಗುತ್ತಿರುವ ಎಕ್ಸೈಟ್ಮೆಂಟ್ ಅವರಲ್ಲಿತ್ತು. ಇದು ಮೊಬೈಲ್ ಬಳಕೆಯ ಮೂಲಕ ಇಂದಿನ ಸಮಾಜ ಎದುರಿಸುತ್ತಿರುವ ಸೈಬರ್ ಕ್ರೈಮ್ಸ್ ಬಗ್ಗೆ ಹೇಳುವ ಸಿನಿಮಾ ಎಂದು ನಿರ್ದೇಶಕ ರಘುಶಾಸ್ತ್ರಿ ಉದಾಹರಣೆ ಸಮೇತ ವಿವರಿಸಿದ್ರು. ರೀಸೆಂಟ್ ಲಾಕ್ಡೌನ್ ಟೈಮಲ್ಲಿ ಕಮಿಷನರ್ ಒಂದು ಸ್ಟೇಟ್ಮೆಂಟ್ ಶೇರ್ ಮಾಡಿದ್ರು, ನಿಮ್ಮ ಹೆಣ್ಮಕ್ಳ ಫೋಟೋನ ವಾಟ್ಸಪ್ ಅಲ್ಲಿ ಡಿಪಿ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕ್ಬೇಡಿ ಅಂತ. ಬಿಕಾಸ್ ಅವ್ರಿಗೆ ಗೊತ್ತು ಏನ್ ನಡೀತಾ ಇದೆ ಅಂಡರ್ ಕರೆಂಟ್ ಅಲ್ಲಿ, ಸೈಬರ್ ಕ್ರೈಮ್ ಅಲ್ಲಿ ಏನ್ ನಡೀತಿದೆ ಅಂತ. ಬೆಂಗಳೂರಿನ ಯಾವ್ದೋ ರಾಜಾಜಿನಗರನ ಒಂದು ಹೆಣ್ಣುಮಗಳ ಫೋಟೋ ಯಾವ್ದೋ ಒಂದು ಪಾರ್ನ್ ಸೈಟ್ ಅಲ್ಲಿ ಯೂಸ್ ಆಗ್ತಿದೆ ಅನ್ನೋ ಸತ್ಯ ಎಷ್ಟು ಜನ ಗೊತ್ತೇ ಇರಲ್ಲ. ಬಿಕಾಸ್ ಅದು ತುಂಬಾ ಜನರಿಗೆ ಶಾಕಿಂಗ್ ವಿಷಯ, ಅವರು ಅದನ್ನ ಅವ್ರ ಕಣ್ಣಿಗೂ ಬೀಳಲ್ಲ ಅದು. ಅದು ಅಷ್ಟು ಮಟ್ಟಿಗೆ ಕ್ರೈಮ್ ನಡೀತಾ ಇರುತ್ತೆ. ಅದಕ್ಕೆ ಅವ್ರು ಮೊನ್ನೆ ಹೇಳಿದ್ದು, ಸೈಬರ್ ಕ್ರೈಮ್ ಅನ್ನೋದು ಎಷ್ಟು ಡೇಂಜರಸ್ ಥಿಂಗ್ ಫಾರ್ ದ ಫ್ಯೂಚರ್ ಅಥವಾ ಈ ಜನರೇಷನ್ ಮತ್ತೆ ನೆಕ್ಸ್ಟ್ ಜನರೇಷನ್ ಅನ್ನೋದಕ್ಕೆ. ಸೊ ಆ ಥರದ್ದು ಒಂದಷ್ಟು ವಿಷಯ, ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಏನೇನು ಮಾಡಬಹುದು ಅನ್ನೋ ಒಂದಷ್ಟು ವಿಷಯಗಳನ್ನ ಈ ಸಿನಿಮಾದಲ್ಲಿ ವಿ ಹ್ಯಾವ್ ಕೆಪ್ಟ್ ಇಟ್. ಅದಕ್ಕೋಸ್ಕರ ಜನ ಸಿನಿಮಾ ನೋಡಬೇಕು. ಆ ಒಂದು ಥಾಟ್ ನೀವು ಮನೆಗೆ ಹೋಗಿ ಸಿನಿಮಾ ನೋಡಿ ಮನೆಗೆ ಹೋಗಿ ಕೂತಾಗ ನಿಮ್ ಕೈಲಿರೋ ಮೊಬೈಲು ಮತ್ತು ಲ್ಯಾಪ್ಟಾಪ್ ನೋಡಿದಾಗ ಟಕ್ಕರ್ ಸಿನಿಮಾದ ಒಂದು ಥಾಟ್ ತಲೆಗೆ ಬಂದೇ ಬರುತ್ತೆ. ಅದು ನನ್ನ ದೃಢವಾದ ನಂಬಿಕೆ ಈ ಸಿನಿಮಾ ನೋಡಿದಾಗ. ಅದಕ್ಕೋಸ್ಕರ ಈ ಜನ ಈ ಸಿನಿಮಾ ನೋಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಮೊದಲನೇದಾಗಿ ಕ್ಷಮಿಸಿ, ಸ್ವಲ್ಪ ತಡ ಆಯ್ತು ಬಂದಿದ್ದು, ಇನ್ನೊಂದು ಸಮಸ್ಯೆ ಆಗಿತ್ತು ಬರುವಾಗ. ಟಕ್ಕರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದನ್ನ ತುಂಬಾ ಸ್ಪೆಷಲ್ ಸಿನಿಮಾ, ಯಾಕೆಂದ್ರೆ ರಾಜಹಂಸ ಆದ್ಮೇಲೆ ನಾನು ಒಪ್ಕೊಂಡಿದ್ದ ಸಿನಿಮಾ ಇದು, ನನ್ನ ಮೊದಲನೇ ಸಿನಿಮಾ ಆಗಿದ ತಕ್ಷಣ. ಸೊ ಇದನ್ನ ಬಿಡುಗಡೆಗೆ ಬಂದಾಗ 2 ವರ್ಷದ ಹಿಂದೆ ತುಂಬಾನೇ ಎಕ್ಸೈಟ್ಮೆಂಟ್ ಇತ್ತು, ಮತ್ತೆ ಡಿ ಬಾಸ್ ಫ್ಯಾನ್ಸ್ ಆಗ್ಲಿ ತುಂಬಾ ಕ್ರೇಜ್ ಇತ್ತು ಸಿನಿಮಾ ಅವಾಗ ಕೂಡ. ಸೊ ಆದ್ರೆ ಅವಾಗ ಲಾಕ್ಡೌನ್ ಆದಾಗ ತುಂಬಾ ಬೇಜಾರಾಗಿತ್ತು, ಅಯ್ಯೋ ಯಾವಾಗ ಬರ್ತೀವಿ ಥಿಯೇಟ್ರಿಗೆ, ಸಾಂಗ್ ಇಷ್ಟ ಆಗಿತ್ತು ಜನಕ್ಕೆ, ಫೈಟ್ಸ್ ಪ್ರತಿಯೊಂದು ಕೂಡ. ಸೊ ಫೈನಲಿ ಈಗ ರಿಲೀಸಿಗೆ ಬರ್ತಾ ಇರೋದು ಒಂದ್ ಖುಷಿ, ಮತ್ತೆ ಜೊತೆಗೆ ನನ್ಗೆ 2 ಸಿನಿಮಾ ರಿಲೀಸಿಗೆ ಬಂದಿದೆ. 2 ದಿನದ ಮುಂಚೆ ಎಲ್ಲಾ ಮಾಧ್ಯಮ ಮಿತ್ರರನ್ನ ನಾನು ಭೇಟಿ ಆಗಿದ್ದೆ, ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ, 29ಕ್ಕಿದೆ. ಸೊ ಈ 2 ಸಿನಿಮಾ ನಾನು ಕಾದು, ಇಷ್ಟು ದಿನ ಕಾದಿದ್ಮೇಲೆ ಸಿನಿಮಾ ಬರ್ತಾ ಇರೋದು ತುಂಬಾ ಖುಷಿಯಾದ ವಿಷಯ. ಸೊ ಟಕ್ಕರ್ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಸೌಮ್ಯ ಅಂತ ಒಂದು ಮೆಡಿಕಲ್ ಸ್ಟೂಡೆಂಟ್ ಪಾತ್ರ ಮಾಡ್ತಿದ್ದೀನಿ. ಜೊತೆಗೆ ಈ ಸಬ್ಜೆಕ್ಟ್ ತುಂಬಾ ಕನೆಕ್ಟೆಡ್ ಯಾಕೆ ಅಂತಂದ್ರೆ ಎಲ್ರಿಗೂ ಗೊತ್ತಾಗತ್ತೆ, ಇವತ್ತು ಎಲ್ಲರೂ ಸೋಷಿಯಲ್ ಮೀಡಿಯಾಲಿದ್ದಾರೆ, ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತೀವಿ. ಸೊ ನಂದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ನನ್ನ ಫೇಸ್ಬುಕ್ ಹ್ಯಾಕ್ ಆಗಿತ್ತು. ಸೊ ಫೇಸ್ಬುಕ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಮ್ಗೆ ಎಲ್ಲರೂ ನೋಡುವಂತ ಫೋಟೋಸ್ ಇರುತ್ತೆ, ಬಟ್ ನನ್ಗೆ ಎಷ್ಟು ಟೆನ್ಷನ್ ಆಗಿತ್ತು, 2 ದಿನ ನಿದ್ದೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅದೇ ಪರ್ಸನಲ್ ಲೆವೆಲ್ಗೆ ನಮ್ಗೆ ಆ ಒಂದು ಸೇಫ್ಟಿ ಇಲ್ಲ ಅಂತಂದ್ರೆ ಅದ್ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಬೋದು, ಅದು ಹೆಣ್ಮಕ್ಳಿಗೆ ಅಂತ ಬಂದಾಗ. ಸೊ ಈ ಒಂದು ವಿಷಯ ಪ್ರತಿಯೊಬ್ಬರಿಗೂ, ಫ್ಯಾಮಿಲಿ ಆಡಿಯನ್ಸ್ ಇರಲಿ ಮಾಸ್ ಆಡಿಯನ್ಸ್ ಇರಲಿ ಎಲ್ರಿಗೂ ಕನೆಕ್ಟ್ ಆಗುವಂಥದ್ದು. ಸೊ ಮನೋಜ್ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆಲ್ಸೋ ಫೈಟ್ಸ್ ಆಗಿರ್ಬೋದು, ಮಾಸ್ ಎಂಟರ್ಟೈನಿಂಗ್, ಮತ್ತೆ ಬಜರಂಗಿ ಲೋಕಿ ಅವರು, ಅವ್ರನ್ನ ನಾನು ಇವಾಗ ಟ್ರೈಲರ್ ಇವಾಗಲೇ ನೋಡಿದ್ದು, ತುಂಬ ಚೆನ್ನಾಗಿ ಬಂದಿದೆ ಸರ್, ವೆರಿ ಹ್ಯಾಪಿ. ಸಾಂಗ್ ಕೂಡ ಚೆನ್ನಾಗಿ ಬಂದಿದೆ, ನಾಗೇಶ್ ಸರ್ ಅವರು ತುಂಬ ಪ್ಯಾಷನೇಟ್ ಆಗಿ ಇಷ್ಟು ದಿನ ಕಾದ್ರೂ ಕೂಡ ಅದೇ ಉತ್ಸಾಹದಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ಎಲ್ರು, ಅದಕ್ಕೆ ಅವರು ಮುಖ್ಯವಾದ ಕಾರಣ ಆಗ್ತಾರೆ. ಸೊ ಇಡೀ ತಂಡ, ಮ್ಯೂಸಿಕ್ ಡೈರೆಕ್ಟರ್, ಡಿ ಒ ಪಿ ಸರ್, ಐ ಆಮ್ ರಿಯಲಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್. 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಇಷ್ಟಪಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಸೊ ಥ್ಯಾಂಕ್ ಯು, ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಅಗತ್ಯ ಇದೆ. ಥ್ಯಾಂಕ್ ಯು ವೆರಿ ಮಚ್. ಈಗಿನ ಒಂದು ಪರಿಸ್ಥಿತಿಲಿ ನನ್ನ ಅನಿಸಿಕೆ ಏನು ಅಂತಂದ್ರೆ, ಎಲ್ಲ ಡಿಜಿಟಲೈಸೇಷನ್ ಆಗ್ತಾ ಇದೆ. ಈ ಡಿಜಿಟಲೈಸೇಷನ್ ಇಂದ ಎಷ್ಟು ಪಾಸಿಟಿವ್ಸ್ ಇರುತ್ತೋ ಅಷ್ಟೇ ಒಂದು ನೆಗೆಟಿವ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದು ನಮ್ಮ ಕಾಣನೋ ಅಥವಾ ನಮ್ಮ ಕಣ್ಮರೆಯಾಗೋ, ಆ ಒಂದು ಎಳೆನ ಇಟ್ಕೊಂಡು ಇದರಲ್ಲಿ ತುಂಬಾ ಚೆನ್ನಾಗಿ ಕಥೆನ ಕಟ್ಕೊಟ್ಟಿದ್ದಾರೆ ರಘು ಸರ್. ಆಕ್ಚುಲಿ ಇದೊಂದು 2 ವರ್ಷದ ಹಿಂದೆ ಲಾಕ್ಡೌನ್ ಮುಂಚೆನೆ ಬರಬೇಕಾಗಿತ್ತು. ಆವಾಗ ಏನಾದರೂ ಬಂದಿದ್ದರೆ ಸಾಕಷ್ಟು ಜನ ಕನೆಕ್ಟ್ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಈಗ ಎಲ್ಲ ಒಂದು ಡಿಜಿಟಲೈಸೇಷನ್ ಆಗಿ ಬಂದಾಗ ಮೋಸ್ಟ್ ರಿಲೆವೆಂಟ್ ಸಬ್ಜೆಕ್ಟ್ ಇದು ಈಗಿನ ಕಾಲಕ್ಕೆ ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಕಥೆನ ಇಟ್ಕೊಂಡಿದ್ದಾರೆ. ನನ್ನ ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳಲ್ಲ ಸಿನಿಮಾ ನೋಡಿ, ಬಟ್ ನನಗೆ
ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ, ಅಂಥದ್ರಲ್ಲಿ ಖುಷಿ ಕೊಡುವಂಥದ್ದು ಒಂದು ಕೆಲವು ಸಿನಿಮಾಗಳು ಮಾತ್ರ. ಆ ಥರ ಒಂದು ಖುಷಿ ಕೊಟ್ಟಿರುವಂಥ ಸಿನಿಮಾ ಟಕ್ಕರ್ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಕ್ಯಾಮ್ರಾಮನ್ ಆಗಿ ಡೇವಿಡ್ ಬಿಲೀಸರ್ ಮಾಡಿದ್ದಾರೆ, ವಿಲಿಯಂ ಡೇವಿಡ್ ಅವರು. ಸೊ ವಿಕ್ರಾಂತ್ ರೋಣ ಕ್ಯಾಮ್ರಾಮನ್. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಜೊತೆ ಅಂತ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಪರ್ಸ್ನಲಿ ಈ ಒಂದು ಡೈರೆಕ್ಷನ್ ಟೀಮ್ ತುಂಬ ಇಷ್ಟ. ಒಂದಷ್ಟು ಜನ ಹುಡುಗರು ಎಲ್ಲರು ಯಂಗ್ಸ್ಟರ್ಸ್, ಅವರು ವೆರಿ ಪ್ಯಾಷನೇಟ್ ಆಗಿದ್ರು. ಪ್ರತಿಯೊಂದು ಅವರು ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಎಕ್ಸಲೆಂಟ್ ಆಗಿ ಕೆಲಸ ಮಾಡಿದ್ರು. ಸೊ ಅದರಿಂದ ನನಗೂ ಕೂಡ ಹೆಲ್ಪ್ ಆಯಿತು. ಮೇ ಬಿ ಆ ಕ್ಯಾರೆಕ್ಟರ್ ಸ್ಕೆಚ್ ಆಗಲಿ ಅಥವಾ ಕಾಸ್ಟ್ಯೂಮ್ಸ್ ಆಗಲಿ ಅಥವಾ ಅವನ ಬಾಡಿ ಲ್ಯಾಂಗ್ವೇಜ್ಗಾಗಲಿ ಹೇಗಿರ್ತಾರೆ ಅಂತ ಸಾಕಷ್ಟು ಫೀಲ್ ಮಾಡ್ತಾ ಇದ್ರು. ಸೊ ಥ್ಯಾಂಕ್ ಯು ರಘು ಸರ್ ಫಾರ್ ದಿಸ್ ವಂಡರ್ಫುಲ್ ಕ್ಯಾರೆಕ್ಟರ್. ಹಾಗೆ ಮನೋಜ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರದೇ ಆದಂಥ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಈ ಸಿನಿಮಾನಲ್ಲಿ. ಕೆಲವು ಒಂದೊಂದು ಕಡೆ ದರ್ಶನ್ ಸರ್ ತರನೇ ಕಾಣಿಸ್ತಾರೆ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ, ನನಗಂತೂ ಹಂಗೆ ಕಾಣಿಸ್ತಾರೆ. ಸೊ ಆಲ್ ದ ಬೆಸ್ಟ್ ಮನೋಜ್ ಅವ್ರಿಗೂ ಕೂಡ. ಸೊ ಈ ಸಿನಿಮಾಯಿಂದ ಮತ್ತಷ್ಟು ಸಕ್ಸಸ್ ಸಿಗಲಿ ನಿಮಗೆ ಅಂತ. ಹಾಗೆ ಎಸ್ ಎಲ್ ಎನ್ ಕ್ರಿಯೇಷನ್ಸ್ ಹುಲಿರಾಯ ಅಂತ ಫಸ್ಟ್ ಸಿನಿಮಾ ಮಾಡಿದ್ದಿತ್ತು. ಸೊ ಅದು ಕೂಡ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಲ್ಲಿ ತುಂಬಾ ಒಂದು ಕ್ರಿಟಿಕಲಿ ಅಕ್ಲೇಮ್ಡ್ ಆದಂತ ಒಂದು ಮೂವಿ ಹುಲಿರಾಯ. ಸೊ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಬಿಕಾಸ್ ಇಷ್ಟು ವರ್ಷ ಕಾದು ಸಾಕಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳೆಲ್ಲ ಮುಂದೆ ಬಂದರು, ಇಲ್ಲ ನಾನು ಥಿಯೇಟರ್ಸ್ ಎಲ್ಲ ರಿಲೀಸ್ ಮಾಡ್ತೀನಿ ಜನಕ್ಕೆ ಸಿನಿಮಾನ ಪ್ರೆಸೆಂಟ್ ಮಾಡ್ತೀನಿ ಅಂತ ತಡ್ಕೊಂಡು ಮಾಡಿದಂಥ ಒಂದು ಪ್ಯಾಷನ್ ಪ್ರೊಡ್ಯೂಸರ್. ಸೊ ಆಲ್ ದ ಬೆಸ್ಟ್ ಸರ್, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ತುಂಬ ಖುಷಿಯಾಗತ್ತೆ, ಐ ಆಮ್ ವೆರಿ ಪ್ರೌಡ್ ನಾನು ಟಕ್ಕರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಯಾಕಂದರೆ ಇದು ಒಂದು ತುಂಬ ಸುಂದರವಾದ ಸಬ್ಜೆಕ್ಟ್ನ ಹೇಳಿದಾರೆ. ಒಂದು ಮೆಸೇಜ್ ಯಾರಾದ್ರೂ ಹೇಳಿದ್ರೆ ಯಾರು ಕೇಳಲ್ಲ, ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಅಲ್ಲಿ ನೀವು ಏನೇ ಕೊಟ್ಟರು ಜನ ಏನೋ ಬಂತು ಅಂತಾರೆ. ಬಟ್ ಅದನ್ನ ಒಂದು ಕಮರ್ಷಿಯಲ್ ಎಲಿಮೆಂಟ್ ಫನ್ ಎಲಿಮೆಂಟ್ ಅಲ್ಲಿ ಕೊಟ್ಟಾಗ ಜನ ನೋಡೇ ನೋಡ್ತಾರೆ. ಆ್ಯಂಡ್ ರಘು ಸರ್ ಅದು ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ನಮ್ಮಂತ ಸಣ್ಣ ಪುಟ್ಟ ರಂಗಭೂಮಿ ಕಲಾವಿದರಿಗೆ ನೀವು ಕರೆದ ಕೆಲಸ ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಾಗೇಶ್ ಸರ್ ಥ್ಯಾಂಕ್ ಯು ಸರ್ ಅದಕ್ಕೆ. ತುಂಬಾ ಥ್ಯಾಂಕ್ಸ್ ನಮ್ಗೆ ಸಿನಿಮಾ ಪ್ರೋತ್ಸಾಹ ಮಾಡಕ್ ನೀವೆಲ್ಲ ಬಂದಿರೋರು. ಆಕ್ಚುಲಿ ಒಂದು ವಿಷಯ ಹೇಳಬೇಕು ಅಂದರೆ ಈ ಸಿನಿಮಾ ಹೀರೋ ನಾನಲ್ಲ. ಒಂದು ಹೀರೋಯಿನ್ ಜೊತೆ ಕುಣಿಯೋಕ್ಕೆ ಒಂದು ಫೈಟ್ ಮಾಡೋಕ್ಕೆ ಅಷ್ಟೇ ಹೀರೋ ಆಗಿದ್ದೀನಿ. ನಿಜವಾದ ಹೀರೋ ಬಂದ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ನಮ್ಮ ನಿರ್ಮಾಪಕರು. ಏನಕ್ಕೆ ಅಂದರೆ 2019-20 ನಾವೆಲ್ಲ ತುಂಬ ಎಕ್ಸೈಟಲ್ಲಿ ನಾನು ತುಂಬ ತಲೆಯಲ್ಲೇ ನಡೀತಾ ಇದ್ದೆ. ನಾನು ಹೀರೋ ಹೀರೋ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ 20 ಆದಮೇಲೆ 21-22 ಇವಾಗ ರಿಲೀಸಿಗೆ ಬಂದಿದ್ದೀನಿ. ಅದಾದಮೇಲೆ ಗೊತ್ತಾಯಿತು ಅವ್ರ ಕಷ್ಟ ಏನು ಅಂದ್ಬಿಟ್ಟಿದ್ದಾನೆ. ಯಾಕಂದರೆ ಆ ಸಿನಿಮಾ ನಿಲ್ಲಿಸ್ಕೋಬೇಕು, 2 ವರ್ಷ ಕಾಯ್ಕೊಂಡು ಕೂತಿದ್ದಾರೆ. ಅದಾದಮೇಲೆ ಇವತ್ತು ಥಿಯೇಟ್ರಿಗೆ ಬರಬೇಕು ಅಂದ್ಬಿಟ್ಟು ನಮಗೆ ಒಂದಷ್ಟು ಆಪರ್ಚುನಿಟಿಗಳು ಬಂತು. ಓ ಟಿ ಟಿಗೆ ಕೊಡಿ ಅದು ಇದು ಅಂದ್ಬಿಟ್ಟು, ಬಟ್ ಮಂಡು ಧೈರ್ಯ ಅಂತಾರಲ್ಲ ಆ ಥರ ಮಾಡಿದ್ರು ಸರು. ಇಲ್ಲ ನಾನು ಥಿಯೇಟ್ರಿಗೆ ಬರ್ತೀನಿ, ಯಾಕಂದರೆ ಇಷ್ಟೊಂದು ಜನದ್ದು ಲೈಫು ಬರೀ ಓ ಟಿ ಟಿ ಕೊಟ್ಬಿಟ್ರೆ ಒಂದು ಬಿ ಸಿ ಆಡಿಯನ್ಸ್ಗಳಿಗೆ ನಾವು ರೀಚ್ ಆಗಲ್ಲ, ಇದು ಮಾಡಿರೋದು ನಾವು ಬಿ ಸಿ ಆಡಿಯನ್ಸ್ಗೆ ಅಂದ್ಬಿಟ್ಟಿದ್ದಾನೆ. ಸೊ ಅಲ್ಟಿಮೇಟ್ ಹೀರೋ ಅವರೇ ಈ ಸಿನಿಮಾಗೆ, ನಾನು ಒಂದು ಜಸ್ಟ್ ಪಾತ್ರ ಅಷ್ಟೇ. ರಘು ಸರ್ ಏನು ಕತೆ ಮಾಡಿದ್ರು ಆ ಕತೆಗೆ ಲೀಡ್ ಮಾಡಿದ್ದೀನಿ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಆಮೇಲೆ ರಘು ಸರ್ ನನಗೆ ಕತೆ ಹೇಳಿದ್ರು, ಕತೆ ಹೇಳಿದಾಗ ತುಂಬಾ ಆ ಲೈನ್ ಎಕ್ಸೈಟ್ ಆಯಿತು ನನಗೆ. ಸರ್ ಮಾಡೋಣ ಸರ್ ಅಂದ್ಬಿಟ್ಟಿದ್ದಾನೆ. ನಾವು ಪ್ರೊಡ್ಯೂಸರ್ ಹತ್ರ ಅಪ್ರೋಚ್ ಮಾಡಿದಾಗ ಪ್ರೊಡ್ಯೂಸರ್ ಅಂದರು ಇಲ್ಲ ಸರ್ ಇಂಥ ಕಂಟೆಂಟ್ಗಾದರೆ ನಾನು ಕೈ ಹಾಕ್ತೀನಿ. ಸೊ ಇದು ಅಟ್ಲೀಸ್ಟ್ ಮೆಸೇಜ್ ಕೊಡೋವಂಥದ್ದು, ಇದು ಇದಕ್ಕೆ ನಾವು ಸಪೋರ್ಟ್ ಮಾಡೋಣ ಅಂದ್ಬಿಟ್ಟಿದ್ದಾನೆ. ಪ್ರತಿಯೊಂದೂ ನಮ್ಗೆ ಎಲ್ಲೂ ಯಾವುದೇ ಶೂಟಿಂಗಲ್ಲಿ ಎಲ್ಲೂ ತೊಂದರೆ ಆಗ್ದಾರೆ ಹಂಗೆ ಪ್ರತಿಯೊಂದಿಗೂ ನಮ್ಗೆ ಬೆನ್ ತಟ್ಟಿ ಮಾಡಿ 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 ಅಂದ್ಬಿಟ್ಟಿದ್ದಾನೆ, ಪ್ರತಿಯೊಂದಕ್ಕೂ ಪ್ರೋತ್ಸಾಹಿಸಿದ್ರು. ಅದಾದಮೇಲೆ ರಂಜಿನಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಅವರು 2 ವರ್ಷ ಆದಮೇಲೆ ಅವರು ಕ್ಯಾರೆಕ್ಟರ್ ಹೆಸರೇ ಮರ್ತೋಗ್ಬಿಟ್ಟಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಹೆಸರು ಬಂದು ಪುಣ್ಯ ಅಂದ್ಬಿಟ್ಟು, ಅವರು ಸೌಮ್ಯ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಹಿಂಗೆ ಇನ್ನೊಂದು 2 ವರ್ಷ ಕಾಯ್ದಿದ್ರೆ ಸೊ ಇಲ್ಲಿ ಸ್ಟೇಜಲ್ಲಿ ಒಂದಷ್ಟು ಜನ ಎಲ್ಲ ಕಳ್ಕೊಬಿಡ್ತಾರೆ. ನಾನು ಪ್ರೊಡ್ಯೂಸರು ಡೈರೆಕ್ಟರು ಇದ್ದರೆ ಕೂತ್ಕೋಬೇಕಾಗಿತ್ತಷ್ಟೇ. ಸೊ ನಾವು ಆಡಿಯೋ ಮಾಡಿದಾಗ ತುಂಬ ಜನ ಇದ್ರು ಇಲ್ಲಿ ಸ್ಟೇಜ್ ಮೇಲೂ, ಎಲ್ಲರೂ ನೋಡಿರ್ತೀರ ಸ್ಟೇಜ್ ಮೇಲೂ ಕಾಲಿಡೋಕ್ಕೂ ಜಾಗ ಇದ್ದಿರೋಷ್ಟು ಜನ ಇದ್ರು. ಇವಾಗ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗಿದ್ದಾರೆ. ಅವ್ರು ಕಮ್ಮಿ ಆಗಿದ್ದಾರೆ ಅನ್ನೋದಕ್ಕಿಂತ ಪಾಪ ಅವ್ರವರು ಇದರಲ್ಲಿ ಬಿಝಿ ಇರ್ತಾರೆ. ಸೊ ಅಂಥದ್ರಲ್ಲಿ ಫ್ರೀ ಮಾಡಿಕೊಂಡು ಬಿಝಿ ಇರೋ ಒಬ್ಬ ನನ್ನ ಫ್ರೆಂಡು ಇವತ್ತು ನಮಗೋಸ್ಕರ ಬಂದು ನಮ್ಮ ಸ್ಟೇಜ್ ಅನ್ಸ್ಕೊತ ಇದ್ದಾರೆ. ಆಮೇಲೆ ಇವ್ರ ಜೊತೆ ನಾನು ಅಂಬರೀಷ ಇಂದ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಬೇಕಾದ್ರೆ ಇವರು ವಿಲನ್ ಆಗಿ ಮಾಡ್ತಾ ಇದ್ರು, ಮೇನ್ ವಿಲನ್. ಸೊ ಅದರಲ್ಲಿ ನಮಗೆ ತುಂಬ ಪ್ರೋತ್ಸಾಹಿಸಿ ಅದು ಈ ಸಿನಿಮಾ ನಾನು ಲೋಕಿ ಸರ್ ಬಂದು ಒಂಚೂರು ಮಾಡಿಕೊಡಿ ಅಂದಾಗ ಏನು ಇಲ್ಲದೆ ನಮ್ಗೆ ಸಪೋರ್ಟ್ ಮಾಡಿ ಇದು ಮಾಡಿದ್ರು. ಆಮೇಲೆ ಬ್ರದರ್ ಅಂಬಲ್ ಗಿಂಬಲ್ ಏನು ಇಲ್ಲ, ನಾನು ಫ್ರೆಶರ್ ಇವಾಗ, ಇನ್ನು ಅಹಂಕಾರ ಬರೋಕ್ಕೆ ಇನ್ನು ತುಂಬ ಟೈಮ್ ತೊಗೊಂಡಿರುತ್ತೆ. ಸೊ ನಿಮ್ಮ ಥರ ನಾನು ಓಕೆ
ಸೊ ಪ್ರತಿಯೊಬ್ಬರು ಮೇ 6ನೇ ತಾರೀಕು ಫೈನಲಿ ನಾವು ರಿಲೀಸಿಗೆ ರೆಡಿ ಆಗಿದ್ದೀವಿ. ದಯವಿಟ್ಟು ನಮಗೆಲ್ಲ ಬೆನ್ 30 ಪ್ರೋತ್ಸಾಹಿಸಬೇಕು, ಯಾಕಂದ್ರೆ ಅಲ್ಟಿಮೇಟಿಗೆ ಜನನ್ನ ರೀಚ್ ಮಾಡೋದು ನಾವೋಗಿ ರೀಚ್ ಮಾಡೋಕ್ಕಾಗಲ್ಲ, ನಿಮ್ಮ ಥ್ರೂಗಳೇ ನಾವು ರೀಚ್ ಮಾಡಬೇಕಾಗಿರೋದು, ಜನಕ್ಕೆ ನಾವು ಹೇಳಬೇಕಾಗಿರೋದು ನಾವು ಈ ದಿನ ಬರ್ತೀವಿ ಅಂದ್ಬಿಟ್ಟು. ಯಾಕಂದರೆ ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಹೇಳಿದ್ರೆ ಕಲ್ ತೊಗೊಂಡು ಹೊಡಿತಾರೆ, ಯಾರು ಹುಚ್ಚಾಗುರಿಗೂ ಅಂದ್ಬಿಟ್ಟಿದ್ದಾರೆ. ಸೊ ನಿಮ್ಮ ಥ್ರೂ ಹೇಳ್ತಾ ಇದ್ದೀವಿ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ, ನನ್ನ ಒಂದು ಮೊದಲನೇ ಹೆಜ್ಜೆ ನೀವೆಲ್ಲ ಬೆನ್ ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಹೆಸರು ಭವ್ಯ ಅಂತ. ನಾನು ಈ ಸಿನಿಮಾದಲ್ಲಿ ಹೀರೋದು ಪಕ್ಕದ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಂದು ಕ್ಯಾರೆಕ್ಟರ್ ಹೆಂಗೆ ಅಂದರೆ ತುಂಬ ಫಿಯರ್ಲೆಸ್ ಆಗಿರ್ತೀನಿ, ಮತ್ತು ನನಗೆ ಮಾಸ್ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟರ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇದ್ರ ಜೊತೆಗೆ ನಾನು ಡಿ ಬಾಸ್ ಫ್ಯಾನ್ ಆಗಿರ್ತೀನಿ ಈ ಸಿನಿಮಾದಲ್ಲಿ. ಸೊ ಒಂದು ಹೊಸ ರೋಲು, ಆ್ಯಕ್ಚುಲಿ ನನಗೆ ಇದು ಚಾಲೆಂಜಿಂಗ್ ರೋಲ್, ನಾನಿರೋ ಕ್ಯಾರೆಕ್ಟರ್ಗೆ ಇಟ್ ಈಸ್ ಕಂಪ್ಲೀಟ್ಲಿ ಉಲ್ಟಾ ಅಂತಲೇ ಹೇಳ್ಬೋದು, ಅಪೋಸಿಟ್ ಅಂತಲೇ ಹೇಳ್ಬೋದು. ಸೊ ಹೊಸ ಪ್ರಯತ್ನ, ನನ್ನ ಮೇಲೆ ಟ್ರಸ್ಟ್ ಮಾಡಿ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರಘು ಸರ್ಗೆ ಆ್ಯಂಡ್ ನಾಗೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿವನ್. ಬಿಡು ಸರ್, ನೀವು ಕಡೆ ಬನ್ನಿ, ಹೀರೋಯಿನ್ ಈ ಕಡೆ ಬನ್ನಿ. ಅಲ್ಲೇ ಸರ್, ಅಲ್ಲೇ ಸರ್, ಕರೆಕ್ಟ್ ಆಗಿದೆ. ಪ್ಲೀಸ್ ಸರ್, ಅಲ್ಲೇ ಪ್ಲೀಸ್ ಸ್ಮೈಲ್ ಮಾಡಮ್ಮ. ಓಲಿ ಹೊರಡಿ ಇಬ್ಬರು ಮಧ್ಯೆ ಹಾಕ್ಬಿಟ್ಟಿದ್ದೆ. ಏ ಸರಿ ಸರಿ ಇದೆ ಸರ್, ಕರೆಕ್ಟ್ ಆಗಿದೆ. ಪ್ಲೀಸ್ ಸರ್, ಏನಾಯ್ತು ಸರ್, ನೀವು ಹೀರೋ ತರ ಇದೆ ಬನ್ನಿ. ನಮಸ್ಕಾರ, ನಾನು ನಿಮ್ಮ ಸೌರವ್ ಲೋಕೇಶ್. ಸಿನಿಮಾ ಮತ್ತು ರಂಗಭೂಮಿ ಮತ್ತು ಕಿರುತೆರೆಯ ಹೆಚ್ಚೆಚ್ಚು ವಿಷಯಗಳ ತಿಳ್ಕೊಬೇಕಾದ್ರಿ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ನ. ಒಳ್ಳೊಳ್ಳೆ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.